ಮಟನ್ ಮಾಡಕ್ಕೆ ಬರುತ್ತಾ? ಮಟನ್ ಅಲ್ಲಿದ ಲಿವರ್ ಲಿವರ್ ಮಾಡ್ತೀನಿ. ಲಿವರ್ ಮಾಡ್ತೀಯಾ? ಓ ಮೈ ಗಾಡ್ ವಾವ್. Welcome to our YouTube channel. You know, my video is subscribe my channel. Beg, subscribe my like, my comment, my. You are the one who makes me sad. Martai, didn't you? You are the one who tastes young. Martai, didn't you? You Hello guys, yes, welcome back to our YouTube channel. Namudgi ivagina kalita idala heladna, but kalustini adunu bidala. Yes, innaral nama YouTube channel ke subscribe madila andre bega bega subscribe madi, like madi, share madi, comment madi. Yes, I was starting nanu ninde helta idini. School ku serisalva anta tumba jana kelta idira. Guru June alli school start agadu, ivaga yav school illa. So ashalli ulla tuition kalista idini. Nanu kuda manel tumbane helkortta idini. Already tumbane kalt bidgade 70 A to Z vargu nu dictate madidre yav letters kuda baritale. And A for inda elli vargu kaltidya? K vargu. K for? K for kite. Spelling? K I T E kite. ಹೆಂಗೆ ನಮ್ಮ ಹುಡುಗಿ ಎಸ್ ಅದನ್ನು ಒಂದು ಬ್ಲಾಗ್ ಮಾಡ್ತೀನಿ. ಅವಳು ಏನೇನು ಕಲ್ತಿದ್ದಾಳೆ, ಎಷ್ಟು ಬುಕ್ ಖಾಲಿ ಖಾಲಿ ಮಾಡಿದಾಳೆ ಅಂತಲೂ ಬ್ಲಾಗ್ ಮಾಡ್ತೀನಿ. ಎಸ್ ಇವತ್ತು ಯಾವ ವಿಡಿಯೋ ಮಾಡೋಕ್ಕೆ ಅಂತ ಅಂದರೆ ವಿಡಿಯೋಸ್ ಇಲ್ಲ. ಇವಳಿಗೆ ನಾನು ಇದು ಕರ್ಕೊಂಡು ಹೋಗೋಣ ಅಂದ್ಕೊಂಡೆ ಹೇರ್ ಕಟ್ಟಿಗೆ, ಬಟ್ ನಾಳೆ ಹೋಗೋಣ ಅಂತ ಹೇಳಿ ಸುಮ್ಮನೆ ಆದೆ. ಇವತ್ತು ವಿಡಿಯೋದಲ್ಲಿ ಇವಳು ಏನು ಮಾಡ್ತಿದ್ದಾಳೆ ಅಂತ ಅಂದರೆ ಏನೇ ಮಜ್ಜಿಗೆ ಸಾಂಬಾರ್. ಎಸ್ ಆರ್ ಅವಳೊಂದ್ಸಲ ಹೇಳ್ತಾಳೆ ಹೇಗೆ ಮಾಡೋದು ಅಂತ ಕೇಳಿಸ್ಕೊಬಿಡಿ. ಸ್ಟಾರ್ಟ್. ಹೆಂಗಮ್ಮ ಮಾಡೋದು? ಪಾತ್ರೆ ಗ್ಯಾಸ್ ಮೇಲೆ ಇಡ್ಬೇಕು. ಗ್ಯಾಸ್ ಮೇಲೆ ಇಟ್ಟು ಎಣ್ಣೆ ಕರಿಬೇವು ಜೀರಿಗೆ ಸಾಸಿವೆ ಹಾಕ್ಬೇಕು. ಗೈಸ್ ಅರ್ಥ ಆಗಿಲ್ಲ ಅಂದ್ರೆ ರಿಪೀಟ್ ಮಾಡಿ ಕೇಳಿ. ಟು ಬಿ ಆನೆಸ್ಟ್, ನಂಗೆ ಇವಳು ಫಾಸ್ಟ್ ಆಗಿ ಮಾತಾಡೋದಂತಲ್ಲ ಲಾಂಗ್ವೇಜ್ ಅರ್ಥ ಆಗಲ್ಲ. ತುಂಬಾ ಇವಳು ತುಂಬಾ ಅಡ್ಜಸ್ಟ್ ಆಗ್ಬೇಕಿನ್ನ. ಜೋರಾಗಿ ಹೇಳ್ತೀನಿ ಕೇಳಿ ನಿಮ್ಗೆ. ನಿಧಾನ ಕೇಳು ಚಿನ್ನು. ಸ್ಟಾರ್ಟ್. ನಾನು ಒಂದು ಒಂದು ಪಾತ್ರೆಯಲ್ಲಿ ಗ್ಯಾಸ್ ಮೇಲೆ ಇಟ್ಟು ಎಣ್ಣೆ ಹಾಕಿ ಕರಿಬೇವು ಹಾಕಿ ಜೀರಿಗೆ ಸಾಸಿವೆ ಹಾಕಿ ಅದಕ್ಕಾದ್ಮೇಲೆ ಮಜ್ಜಿಗೆ ಹಾಕಿ ಸ್ವಲ್ಪ ಎಣ್ಣೆ ತಿರುವಿ ಸ್ವಲ್ಪ ಅದನ್ನ ಬಿಸಿ ಮಾಡಕ್ಕೆ ಬಿಟ್ಟು ಅದು ಮಜ್ಜಿಗೆ ಸಾಂಬಾರಾಗುತ್ತೆ. ನೀವು ಮನೇಲಿ ಮಾಡ್ಕೊಂಡು ತಿನ್ನಿ. ಗೈಸ್ ನಾನು ಯಾವತ್ತು ಮಜ್ಜಿಗೆ ಸಾಂಬಾರಿನ ಮಾಡೇ ಇಲ್ಲ, ನನ್ನ ಲೈಫಲ್ಲೂ ಮಾಡಿಲ್ಲ, ತಿಂದು ಇಲ್ಲ ಕೂಡ. ಮೊಸರು ಸಾಂಬಾರ್ ತಿಂದಿದ್ದೀನಿ, ಅದೇ ಮೊಸರು ಅಗ್ರಿಸ್ತಾರಲ್ಲ ನಮ್ಮ ಅಮ್ಮ ಮಾಡ್ಕೊಂಡಿದ್ದಾರೆ, ನಾನು ಟ್ರೈ ಮಾಡಿದ್ದೀನಿ. ಬಟ್ ಮಜ್ಜಿಗೆ ಸಾಂಬಾರ್ ಐ ನೆವರ್ ಟ್ರೈಡ್. ಸೊ ಇವತ್ತು ಅವಳು ಹೇಗೆ ಮಾಡ್ತಾಳೆ ಏನು ಕತೆ ಅಂತ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ಇನ್ನೊಂದು ತುಂಬ ಜನ ಕೇಳ್ತಾ ಇದ್ದೀರಾ, 7 ನಾನು ದತ್ತುಗೆ ತೊಗೊಂಡಿದ್ದೀನಿ. ಸೊ ಕರ್ಕೊಂಬರ್ಬೇಕಾದ್ರೆ ಅವ್ರ ಫ್ಯಾಮಿಲಿಗೆ ನಾವು ಇದುವರೆಗೂ ಒಂದು ರೂಪಾಯಿನೂ ಕೊಟ್ಟಿಲ್ಲ. ಸೊ ನಾನು ಏನಕ್ಕೆ ಕೊಡಬೇಕು ಅಂತ ಡಿಸೈಡ್ ಮಾಡಿದೆ ಅಂತ ಅಂದರೆ ಸೊ ಅರ್ನ್ ಮಾಡ್ತಾ ಇದೀವಿ ಅಲ್ಲ, ಸೊ ಇವಳು ದುಡ್ಡು ನಾನು ಇಟ್ಕೊಳಕ್ಕೆ ಇಷ್ಟಪಡಲ್ಲ. ಸೊ ಇವಾಗ ಅವಳು ಸ್ಕೂಲಿಗೆ ಅದಕ್ಕೆ ಇದಕ್ಕೆ ಬಟ್ಟೆಗೆ ಅಂತಲೇ ಲಕ್ಷ ಲಕ್ಷ ಇವಾಗ ನಾನು ಕಟ್ಟಬೇಕು. ಸೊ ಕರ್ಕೊಬಂದಿದ್ದೀನಿ ಅಂತಂದಮೇಲೆ ನಾನು ಕಟ್ಟೆ ಕಟ್ಟಬೇಕು. ಬಟ್ ಯಾರೋ ಫೋನ್ ಮಾಡಿ ಹೇಳಿದಾರಂತೆ ಅವರಿಗೆ ದತ್ತುಗೆ ತೊಗೊಂಡು ದುಡ್ಡು ಕೊಟ್ಟು ತೊಗೊಂಡಿದಾರಂತೆ ಅಂತ. ದಯವಿಟ್ಟು ಯಾರು ಎತ್ತಿರೋರ್ ಮನ್ಸನ್ನ ನೋಯಿಸೋಕೆ ಹೋಗಬೇಡಿ. ನಾವು ಯಾವತ್ತೂ ಅವ್ರಿಗೆ ಒಂದು ರೂಪಾಯಿನೂ ದುಡ್ಡು ಕೊಟ್ಟಿಲ್ಲ, ಖುಷಿಯಿಂದ ಏನಾದರೂ ಕೊಡ್ಸಿದೀವಿ ಅಷ್ಟೇ, ಏನಾದ್ರು ಅದು ಇದು ಐಟಮ್ಸ್ ಅಷ್ಟೇ, ಅದು ಬಿಟ್ಟರೆ ಯಾವ ದುಡ್ಡು ಕೊಟ್ಟಿಲ್ಲ. ಶೋನಕ್ಕೆ ನನ್ನ ತಂಗಿ ಇದ್ದಂಗೆ ನನಗೇನು ಬೇಕು ಅವರು ಕಳಿಸ್ತಾರೆ. ನಾ ಅಕ್ಕ ಏನು ಬೇಜಾರು ಮಾಡ್ಕೊಳಲ್ಲ, ಬೈಯಲ್ಲ, ಓದಿಸ್ತಾರೆ, ಬರೆಸ್ತಾರೆ, ಕಲಿ ಅಂತಾರೆ. ಎಲ್ಲಿಗೇನ ಓದಾಗೆ ನಿನಗೇನು ಬೇಕಂತಾರೆ. ನನಗೆ ನಿನ್ನೆ ಅಕ್ಕ ಒಂದು ಗೊಂಬೆ ಕಳಿಸಿದ್ದಾರೆ, ಗೊಂಬೆ. ಅದಿನ್ನ ಬ್ಲಾಗ್ ಹಾಕಿಲ್ಲ ಅಲ್ವಾ? ಆಕ್ಚುಲಿ ಆ ಬ್ಲಾಗ್ ಇದೆ ಗೈಸ್, ಬಟ್ ಏನಂದ್ರೆ ಸಿಕ್ಸ್ ಮಿನಿಟ್ಸ್ ವಿಡಿಯೋ ಹಾಕ್ಬಿಡಿದೆ. ಸೊ ಅದು ಹೆಂಗ್ ಎಡಿಟ್ ಮಾಡ್ಬೇಕು, ನಾನು ಯಾವತ್ತೂ ನೋಡಿದಿರಲ್ಲ ಇವ್ ನನ್ನ ವಿಡಿಯೋಸ್ ಎಲ್ಲ, ನಾನು ತುಂಬಾ ಎಡಿಟ್ ಮಾಡಲ್ಲ, ಜಾತ್ರೆ ತರಲ್ಲ, ಹಂಗೆ ಇಷ್ಟ ಆಗಲ್ಲ, ಡೈರೆಕ್ಟ್ ಹಂಗೆ ಹಾಕ್ಬಿಡ್ತೀನಿ. ಅಟ್ಲೀಸ್ಟ್ 8 ಇರ್ಬೋದ್ರ ಬ್ಲಾಗ್ ಹಾಕ್ಬೋದಿತ್ತು. ಸೊ ಅದಕ್ಕೆ ಏನ್ ಮಾಡ್ಬೇಕು ಏನ್ ಅಂತ ಥಿಂಕ್ ಮಾಡ್ತಾ ಇದೀನಿ. ನಾನು ಇವಳಿಗೆ ಒಂದು ಗೊಂಬೆ ಕೊಡ್ಸಿದ್ದೀನಿ ಅಲ್ಲೇ, ಅದು ಎಷ್ಟು ಕ್ಯೂಟ್ ಕ್ಯೂಟ್ ಆಗಿದೆ ಗೊತ್ತಾ? ಲೂಲು ಮಲ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ, ಅದನ್ನ ಹೇಳ್ತಾ ಇದ್ದಾಳೆ ಗೈಸ್. ಯಸ್, ಇವಾಗ ಟೈಮ್ ವೇಸ್ಟ್ ಮಾಡೋದ್ ಬೇಡ, ಸ್ಟಾರ್ಟ್ ಮಾಡ್ಬೇಡಣ್ಣ ಅವಳು ಏನೇನ್ ಮಾಡ್ತಾಳೆ ಪ್ರತಿಯೊಂದು. ಓಕೆನಾ? ಯಾ, ಮೈಕ್ ಹಾಕೊಡಮ್ಮ. ನೋಡಿ ಗೈಸ್, ನಮ್ಮ ಸೇವಂತಿ ಇವತ್ತು ಯಾವ ಡ್ರೆಸ್ ಔಟ್ ಫಿಟ್ ಹಾಕೊಂಡಿದ್ದಾಳೆ ಅಂತ. ಅಂಡ್ ಹೇರ್ ಸ್ಟೈಲ್ ಇವತ್ತು ನಾನು ಅವಳಿಗೆ ಪೋನಿ ಮಾಡಿದ್ದೀನಿ.
ಒಂಚೂರು ಸಿಕ್ಕ ಸಿಕ್ಕಿತ್ತು ಅದಕ್ಕೆ. ಗಾಯ್ಸ್ ಇವಾಗ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ, ಬನ್ನಿ. ನಡೀರಿ ಮೇಡಮ್. ನೋಡಿ ಅವಳೇನೋ ಇದು ಇಟ್ಕೊಂಡಿದ್ದಾಳೆ ಆ್ಯಂಡ್ ಒಂದು ಬೌಲ್ ತಗೊಂಡಿದ್ದಾಳೆ, ಅಲ್ಲಿ ಮೊಸರು ಇಟ್ಟಿದ್ದೀನಿ. ಫಸ್ಟ್ ಅವಳು ಮಜ್ಜಿಗೆ ಮಾಡ್ಕೋತಾಳಂತೆ ಅಲ್ಲೇನೆ, ಆಮೇಲೆ ಸ್ಟಾರ್ಟ್ ಮಾಡೋದು. ಎಲ್ಲಿ ನಿಂದು ಇಲ್ಲಿ ನಿಂತ್ಕೊಳ್ಳೋಕ್ಕೆ ಸ್ಟ್ಯಾಂಡು ಎತ್ಕೊಂಬಾ ಹೋಗು. ಇವ್ರು ನೋಡಿ ನಮ್ಮಿಂದೇನೆ ಸುತ್ತಾರೆ. ಇವನು ಬ್ರೀಸ್, ಇವನು ಕಿಯಾ. ಗೈಸ್ ಒಂದು ಸ್ಲಿಪ್ಪರ್ ನೋಡಿ, ಮನೇಲಿ ಹಾಕೊಳ್ಳೋ ಸ್ಲಿಪ್ಪರ್ನ ಹೆಂಗ್ ಕಡ್ದಿದ್ದಾನೆ ಅಂತ. ಇದು ಆರ್ಟು, ಇದು ಆರ್ಟಿಸ್ಟ್ ತಂದ್ಲು ಅಪ್ಪ ಅವಳು ಸ್ಟ್ಯಾಂಡು. ಗೈಸ್ ಸ್ಟಾರ್ಟ್ ಮಾಡ್ಬಿಡೋಣ. ಇವಾಗ ಮೊಸರು ಹೆಂಗ್ ಮಜ್ಜಿಗೆ ಹೆಂಗ್ ಮಾಡ್ತಾಳೆ ಅಂತ ಕೇಳ್ಕೊಳ್ಳೋಣ. ಬಟ್ಟೆ ಯಾಕೆ ಅರ್ಥ ಆಗ್ಲಿಲ್ಲ. ಬೆಟರ್ ನಾವು ಇದು ಮಿಕ್ಸಿಲ ಗ್ರೈಂಡ್ ಮಾಡ್ಕೊಬಿಡೋಣ, ಅವಾಗೆಲ್ಲ ಏನು ಬಿಡಲ್ವಲ್ಲ ಇಲ್ಲಿ ತರಿ ತರಿ. ಹಾ ಸ್ಟಾರ್ಟ್ ಮಾಡೋಣ. ಓಕೆ. ಏನದು ತಗೊಂಡಿದೀನಿ ಅಂದ್ರೆ ಬೌಲ್ ಅಲ್ಲ, ಅದು ಜಾರ್. ನೀವೇ ಹಾಕ್ಬಿಡಿ ಮೇಡಮ್, ತೋರ್ಸ್ಬಿಡಿ. ಒಂದ್ ಅವ್ರಿಗೆ ಅರ್ಥ ಆಗಲ್ಲ, ನೀವೇ ಒಂದೇ ಸಲ ಹಾಕ್ಬಿಡಿ ಮೇಡಮ್. ಫುಲ್ ಹಾಕ್ತೀಯಲ್ಲ. ನೀನು ನಂತರ ಗೈಸ್ ಗೈಸ್ ಅನ್ಬೇಡ, ಫ್ರೆಂಡ್ಸ್ ಅಂತ ಅನ್ಬೇಕಿದ್ರೆ. ಎಷ್ಟು ಹಾಕೊಬೇಕು? ಓಕೆ, ನೆಕ್ಸ್ಟ್ ಓಕೆ ಮುಚ್ಚಿ ಮೇಡಮ್. ಎಲ್ಲಿ ಮೇಡಮ್ ಇಡಿ ಮೇಡಮ್? ಹಿಂಗ ಇಡ್ಕೊಬೇಕು. ಓಕೆ, ಸ್ವಿಚ್ ಆನ್ ಮಾಡಿದ್ದೀನಿ ಬೇಗ. ಚಲ್ತಿದ್ಯಾ? ಎಲ್ಲಿ ಹೆಂಗಾಗಿದೆ ನೋಡಣ್ಣ. ನಾನು ಆ್ಯಕ್ಚುಲಿ ಮಜ್ಜಿಗೆ ಮಾಡ್ಕೊಂಡು ಹಿಂಗೆ ಕಣೆ ಕುಡಿಯೋ ಸೇವಂತಿ, ಎಲ್ಲ ಚೆಲ್ಲೋಗ್ತಿದ್ಯಲ್ಲೇ. ಎಲ್ಲಿ ಓಪನ್ ಮಾಡು, ಈ ಥರ ಆಗಬೇಕಾ? ಇದು ನೆಕ್ಸ್ಟ್ ಏನು ಮಾಡ್ತೀಯಾ? ಬೇಡ ಬಿಡು, ದಿಲ್ಲಿಗೆ ಹಾಕ್ಬಿಡು. ಹಾಕು, ನೀರಿದ್ರೇನು. ನೆಕ್ಸ್ಟ್ ನಾವು ನೀ ವಾಟರ್ ಆ್ಯಡ್ ಮಾಡೇ ಮಾಡ್ತೀವಿ ತಾನೆ. ಮತ್ತೆ ಇದು ಯೂಸ್ ಇಲ್ವಾ? ಈಗ ಸ್ವಲ್ಪ ತೊಳ್ದಿದ್ದೀನಿ ಅದನ್ನ. ನೋಡಿ ಗೈಸ್, ಚಿಕ್ಕ ಹುಡುಗಿ ಚಿಕ್ಕ ಹುಡುಗಿ ಅಂತ ಹೇಳ್ತೀರ, ಎಲ್ಲ ಗೊತ್ತು ನಮ್ಮ ಸೇವಂತಿಗೆ. ನನಗೆ ಟೊಮೆಟೊ ಚಟ್ನಿ ಬರುತ್ತೆ, ಅನ್ನ ಸಾಂಬಾರ್ ಬರುತ್ತೆ, ಲಿವರ್ ಮಾಡಕ್ ಬರುತ್ತೆ, ಮತ್ತೆ ಮಜ್ಜಿಗೆ ಸಾರು ಕೂಡ ಆಗುತ್ತೆ ಮಾಡಕ್ ಬರುತ್ತೆ. ಈಗ ನೋಡಿ ನಾನು ಹಿಂಗೆ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಮೇಲೆ ತುಪ್ಪ ಬಂದೈತೆ. ತುಪ್ಪ ಅಲ್ಲ ಅದು, ಬೆಣ್ಣೆ. ಕೈಯೆಲ್ಲ ಹಂಗೆಲ್ಲ ಹಾಕ್ಬಾರ್ದು. ಬೆಣ್ಣೆ ಬಂದೈತೆ. ಪಕ್ಕದಲ್ಲಿ ಇಡಬೇಕಂತ ಕಮೆಂಟ್ ಅಲ್ಲಿ ತಿಳಿಸಿ. ಆಯ್ತು. ಆಮೇಲೆ ಏನ್ ಹೇಳ್ತೀಯಾ? ಓದ್ಕೋ ಓದ್ಕೋ ಅಂದ ಅವ್ರಿಗೆ. ಹೋಗ್ ಫಸ್ಟ್ ಸ್ಕೂಲ್ಗೆ ಹೋಗು, ಓದ್ಕೋ ಅಂತ ಹೇಳ್ತಾರಲ್ಲ, ಅವ್ರಿಗೆ ಏನ್ ಹೇಳ್ತೀಯಾ? ಓದಂದಾಗ ನಾನು ಓದ್ತೀನಿ ಅಂತೆ. ನಾನು ಓದ್ತೀನಿ, ಒಂದೊಂದು ಕಾಲದಾಗ ಅಡಿಗೆ ಮಾಡ್ತೀನಿ ಅಂತ ಹೇಳ್ತೀನಿ. ಸರಿ, ಓಕೆ. ಗಾಯ್ತ್ ನಾನು ಇದ್ದಂಗೆ ಮಾಡ್ಕೊಂಡಿದ್ದೀನಿ. ಅಕ್ಕ ಜೀರಿ ಸಸ್ಬೇಕು ಕೊಡು. ಏನು ಜೀರಿ ಸಸ್ಬೇಕು? ಜೀರಿಗೆ ತೋ. ಆಮೇಲೆ ಮತ್ತೆ ಕರಿಬೇವು ಎಷ್ಟೆಷ್ಟು ಹಾಕೋಬೇಕು ಅಂತ ನಿನಗೆ ಗೊತ್ತಾ? ಓಕೆ ಮೇಡಮ್. ಹಸಿರು ಮೆಣಸಿನ್ಕಾಯಿ ಬೇಡ? ಏನು ಬೇಡ ಬೇಡ ಅಂತ ಹೇಳ ಸೇವಂತಿ. ಅಕ್ಕ ಅಣ್ಣ ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ಹಾಕ್ಬೋದಾ? ಬೇರ ಅಂದ್ರೆ ಬೇರ ಬಿಡೋಯ್ತು. ಈರುಳ್ಳಿ? ಈರುಳ್ಳಿ ಬೇಡ. ಓಕೆ. ನಾನು ಇಷ್ಟ
ಓಕೆ ಕೊಡು ಅದನ್ನ ಇದರಲ್ಲಿ ಐದೈದು ಇಟ್ಕೋ ಗೈಸ್ ಅದು ಐಸ್ ಕ್ರೀಮ್ ಬಾಕ್ಸ್ ಅಲ್ಲ ಐಸ್ ಕ್ರೀಮ್ ಬಾಕ್ಸ್ ಅಲ್ಲ ಕರಿಬೇವು ಸೊಪ್ಪು ಇದೆ ಅದರಲ್ಲಿ ಇಲ್ಲಿಂದ ತೆಗಿಬೇಕಮ್ಮ ಎತ್ಕೋ ಹಂಗೆ ಸ್ವಲ್ಪ ಎತ್ ಎಷ್ಟು ಬೇಕಷ್ಟು ಎತ್ಕೋ ನಾನು ಇದು ಮಾಡ್ಕೊಂಡಿದ್ದೆ ಒಂದು ಸ್ವಲ್ಪ ಇದರಲ್ಲಿ ನೀರು ಹಾಕೊಂಡಿದ್ದೀನಿ ಅಷ್ಟೇ ಗೈಸ್ ಗಾಯ್ಸ್ ಗಾಯ್ಸ್ ಅನ್ಬಿಡ್ವೆ ಈಗ ಪಾತ್ರೆ ಕೊಡ್ಲಾ ಯಾವ್ದು ಬೇಕು ಬಾಂಡ್ಲಿ ಬೇಕಾ ಏನು ಇದು ಹಾಕೊಂಡು ನಿಂತ್ಕೊಳ್ಳಿ ಮೇಡಮ್ ನೀವು ನಾನು ಇದೊಂದು ಅವಳಿಗೆ ಬಾಂಡ್ಲಿ ಕೊಟ್ಟಿದ್ದೀನಿ ಇವಾಗ ಗ್ಯಾಸ್ ಹಚ್ಚಿ ಕೊಟ್ಬಿಡೋಣ ಅವಳಿಗೆ ಎಣ್ಣೆ ಎಲ್ಲ ನೀನೇ ಹಾಕೋತಿಯಲ್ಲ ಓಕೆ ಅಕ್ಕ ಎಣ್ಣೆ ಕೊಡು ಎಣ್ಣೆ ಕೊಡ್ತೀನಿ ನನ್ನೇ ನೋಡ್ತಾಳೆ ದೃಷ್ಟಿಯಾಗುತ್ತೆ ಎಣ್ಣೆ ಇಲ್ಲಿ ತಗೋ ನೋಡು ಇಷ್ಟ ಹಾಕ್ಲ ನಾನೇ ಎಣ್ಣೆ ಸಾಕು ಸಾಕು ಓಕೆ ಈ ಕರೆಕ್ಟ್ ಆಗಿ ಇನ್ನೇನು ಬೇಡವ ಇಷ್ಟೇನಾ ಇರು ನಿಮಿಷ ಇದು ಕಮ್ಮಿ ಫ್ಲೇಮ್ ಅಲ್ಲಿ ಇಡೋಣ ನಂಗೆ ಯಾಕೋ ಸುಸ್ತಾಗ್ತೈತೆ ಇಲ್ಲಿ ಚಿನ್ನು ನನ್ನ ಮೈಕೆಲ್ಲ ಐತೆ ನೋಡು ಅಲ್ಲಿ ಮೈಕ್ ಆಯ್ತಾ ಮೈಕ್ ಏನಾಯ್ತು ಇಲ್ಲ ಐತೆ ಬಿಡು ಹಾಕಿ ಮೇಡಮ್ ದೂರ ನಿಂತ್ಕೋತಾವಳು ನೋಡು ಹುಷಾರಾಗಿ ಫುಲ್ ಹಾಕ್ಬಿಡ್ತೀಯಾ ಏನು ಕಾದೈತೆ ಹಾಕಿ ಎಲ್ಲ ಒಂದೇ ಸಲ ಹಾಕ್ತೀಯ ತಾನೆ ಹಾಕ್ಬಿಡ್ ಸೇವಂತಿ ಕೈ ಯಾಕೆ ನೇಯಿಸ್ಕೊತಿದ್ಯಾ ಅದು ಇದ್ ಮಾಡಕ್ಕೆ ಮಿಕ್ಸ್ ಮಾಡಕ್ಕೆ ಸೌಟ್ ಕೊಡ್ಲಾ ಸಾಕಾಯ್ದು ಬೇಡ ಅದು ಅದ್ರಲ್ಲಿ ಏನು ಮಾಡಕ್ಕಾಗಲ್ಲ ಅದು ಇದು ದೋಸೆ ಇತ್ತದು ಅದನ್ನ ಯೂಸ್ ಮಾಡು ಹೇಳು ಫಸ್ಟ್ ಏನೇನ್ ಹಾಕ್ಬೇಕು ಅಂತೆಲ್ಲ ಕರೆಕ್ಟ್ ಆಗಿ ಅದನ್ನ ಫ್ರೈ ಮಾಡ್ಬೇಕು ಮಾಡ್ತಾ ಇದ್ದಾಳೆ ಅವಳಿಗೆ ಕರೆಕ್ಟ್ ಆಗಿ ಹೇಳಕ್ ಬರಲ್ಲ ನೆಕ್ಸ್ಟ್ ಏನ್ ಮಾಡ್ಬೇಕು ಕಮ್ಮಿ ಫ್ಲೇಮ್ ಅಲ್ಲಿ ಇಡ್ಬೇಕು ಆಮೇಲೆ ಹಾಕ್ ಅದಷ್ಟೇನ ಹಾಕ್ಬೇಕಾ ಹಾಕು ಇದೊಗ್ತೈತೆ ಸೇವಂತಿ ಓಕೆ 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 ಮೇಡಮ್ ಮಿಕ್ಸ್ ಏನ್ ಬೇಡ ಚಿನ್ನು ಹಂಗೆ ಹಾಕ್ಬೋದು ಹಾಕು ಈಗ ಅದನ್ನ ಹಾಕ್ಬೇಕಾ ಹಾಕೊಡ್ಲ ನೋಡಿ ಗೈಸ್ ಇಷ್ಟ ಆದ್ಮೇಲೆ ನೆಕ್ಸ್ಟ್ ದೋಣ್ವೈ ಸೇವಂತಿ ದೂರ ನಿಲ್ಸಿದ್ದೀನಿ ನೋಡಿ ದೂರ ನಿಂತಿದ್ದಾರೆ ಆಯ್ತು ಸ್ವಲ್ಪ ಸ್ವಲ್ಪ ಬಿಸಿ ಆಗ್ಬೇಕು ಸ್ವಲ್ಪ ಕುದಿಬೇಕು ಫುಲ್ ಫ್ಲೇಮ್ ಕೊಡೋಣ ಇಲ್ಲಿ ಇದಕ್ಕೆ ಅಷ್ಟು ಏನ್ ಹಾಕ್ಬಾರ್ದಾಳೆ ಮಟನ್ ಮಾಡಕ್ ಬರುತ್ತಾ ಲಿವರ್ ಮಾಡ್ತೀಯಾವರ್ ಮಾಡೋದು ಅವಾಗ ಮಾಡಿದ್ದೆ ನಿಮ್ ರಾತ್ರಿ ಮಾಡಿದ್ದೆ ಅಂದ್ರೆ ಈಗ ಮಾಡ್ಲಿಲ್ಲ ಇವಾಗ ನಾಳೆ ಬೆಳಿಗ್ಗೆ ಮಾಡ್ತೀನಿ ಮೇಡಮ್ ನಾಳೆ ಮಂಡೆ ನಮ್ಮ ಮನೇಲಿ ಎಲ್ಲ ನಾನ್ ವೆಜ್ ಎಲ್ಲ ಇಲ್ಲ ಯಾಕೋ ನೋಡಿ ಗೈಸ್ ಇಷ್ಟೇನಾ ವಾಟ್ ನೆಕ್ಸ್ಟ್ ಗೈಸ್ ಇದು ನಮ್ಮ
ನಿಮಗೂ ಇಷ್ಟ ಆದ್ರೆ ಇದು ಮಾಡ್ಕೊಂತೀನಿ ನಾನು ನಿಮಗೂ ನಮ್ಮ ರೈಚೂರ್ ಸಾಂಬಾರು ಎಷ್ಟು ರುಚಿಯಾಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಬೆಡಗಿ ಆಫ್ ಮಾಡಣ ತುಪ್ಪ ಆಯ್ತು ಬೆಣ್ಣೆ ತೆಗಿಬೇಕಾಗಿತ್ತು ಬೆಣ್ಣೆ ತೆಗಿಬೇಕಿತ್ತು ಬೆಣ್ಣೆ ತೆಗೆದಿದ್ರೆ ಆಗ್ತಾ ಇದ್ದಿಲ್ಲ ತೋರ್ಸು ಮುಖನ ಏ ಹೋಗೆಲ್ಲೇ ಇಲ್ಲಿ ನೋಡು ಇವಾಗೇನ ತಪ್ಪ ಹಾ ಇಷ್ಟೊಂದು ನಿಮ್ ಕೈ ಸುದ್ರೆ ಇನ್ನೇನ್ ಹೇಳು ಇವಾಗೇನ್ ಆಫ್ ಮಾಡು ತಾಯಿ ಗೈಸ್ ಇವ್ರ ಮಜ್ಜಿಗೆ ಮಾಡಕ್ ಹೋಗಿ ಮಜ್ಜಿಗೆ ಆಗೈತೆ ತಾಯಿ ನಮ್ಮ ಅವ್ವ ಮುಖ ತೋರ್ಸಿಲ್ಲಿ ನೀನ ತಿನ್ಬೇಕು ಸೇವಂತಿ ಈಗೇನ್ ಮಾಡೋದು ಬೇಗ ಹೇಳು ಮೊಸರಿಲ್ಲ ಬೇಡ ಬಿಡಿ ಈಗ ಹೇಳಿದೀನಲ್ಲ ಗೈಸ್ ಅದು ಇದು ತೆಗ್ದು ಬಿಡಿ ಅಂತ ಹೇಳು ಬೆಣ್ಣೆ ತೆಗ್ದ್ಬಿಟ್ಟು ಮಾಡಿ ಅನ್ನು ಗೈಸ್ ಅವಳು ಏನ್ ಹೇಳ್ತಾ ಇದ್ರು ಗೊತ್ತಾ ರುಬ್ತಿರಲ್ಲ ಅದ್ರಲ್ಲಿ ಇದ್ ಬರುತ್ತಲ್ಲ ಬೆಣ್ಣೆ ಆ ಬೆಣ್ಣೆನ ತೆಗ್ದು ಬಿಟ್ಟು ಇದ್ರೊಳಗಡೆ ಹಾಕಿದ್ರೆ ಹಿಂಗ ಆಗ್ತಾ ಇರ್ಲಿಲ್ಲ ಉಪ್ಪು ಹಾಕಿಲ್ಲ ಇದಕ್ ನೀನು ಹಾಕ್ಬಾರ್ದ ಓಕೆ ಆದ್ರೂ ಒಂದ್ಸಲ ಟೇಸ್ಟ್ ಮಾಡ್ಬಿಡ್ತೀನಿ ಪಾಪ ಪ್ರೀತಿಯಿಂದ ಮಾಡೋಳೆ ಗೈಸ್ ನಂಗೆ ನಗು ತಡೀಕಾಗ್ತಿಲ್ಲ ಮಜ್ಜಿಗೆ ಹೋಗಿ ಮಜ್ಜಿಗೆ ಆಗಿದೆ ಓಕೆ ಗೈಸ್ ಇದು ಇವತ್ತಿನ ವ್ಲಾಗ್ ಸಾರಿ ಬೇಜಾರಾಗಿದ್ರೆ ಬೇಜಾರು ಮಾಡ್ಕೊಂಬಿಡಿ ಬಿಕಾಸ್ ಅವಳು ಏನೋ ಮಾಡಕ್ ಹೋಗಿ ಏನೋ ಆಯ್ತು ಅಂದ್ರೆ ಬೆಣ್ಣೆ ತೆಗಿ ಅಂತ ಹೇಳಿದ್ಲು ನಾನೇ ತೆಗ್ದಿಲ್ಲ ಸೊ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀವಿ ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವುದು ವಿಡಿಯೋ ಬೇಕಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಗೈಸ್ ನೀವು ಬೆಣ್ಣೆ ತೆಗೆದು ಮಾಡಿಕೊಳ್ಳಿ ಮಾಡಿಕೊಂಡು ನಿಮಗೆ ಇಷ್ಟ ಆದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಓಕೆನಾ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಬಾಯ್ ಏನೋ ಕಿಯ ಬಾಯ್ ಹೇಳು ಶೇಕ್ ಶೇಕ್ ಕೊಡು ಬಂಗಾರ ಸೆಕೆಂಡ್ ನನ್ನ ಬಂಗಾರ ನನ್ನ ಮುದ್ದು ಓಕೆ ಗೈಸ್ ಬಾಯ್.